Hi friends, hegi dire ellaru ivattu male bartha untu friends nan ivattu video martta iddene namma nan kalthantaha anganwadiya bagge nan ivattu video martta iddene banni friends anganwadiya kadege hogona nodi friends idu namma bhajana mandira ಇಲ್ಲಿ ವಾರದಲ್ಲಿ ಮಂಗಳವಾರ ರಾತ್ರಿ ಯಾವಾಗಲೂ ಭಜನೆ ನಡೀತಾ ಇರ್ತದೆ ಹಾಗೂ ಹರಕೆಯ ಭಜನೆಗಳು ಶುಕ್ರವಾರದಂದು ನಡೀತದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಹತ್ತಿರದಲ್ಲಿ ರೇಷನ್ ಶಾಪ್ ಕೂಡ ಇದೆ ಇಲ್ಲಿ ಕಾಣುವಂಥದ್ದು ರೇಷನ್ ಶಾಪ್ ಹಾಗೆ ಇಲ್ಲಿ ನೆಟ್ ಎಲ್ಲ ಹಾಕಿದ್ದಾರಲ್ಲ ಅಲ್ಲಿ ವಾಲಿಬಾಲ್ ಆಡ್ತಾ ಇರ್ತಾರೆ ಫ್ರೆಂಡ್ಸ್ ಇದು ಹೈವೇ ರೋಡು ನಮಗೆ ಪೇಟೆಗೆಲ್ಲ ಹೋಗಬೇಕಿದ್ರೆ ಇಲ್ಲಾಗಿ ಹೋಗಬೇಕಾಗ್ತದೆ ಫ್ರೆಂಡ್ಸ್ ನಾನು ಇವಾಗ ಅಂಗನವಾಡಿಯ ಹತ್ತಿರಕ್ಕೆ ತಲುಪ್ತಾ ಬಂದೆ ಫ್ರೆಂಡ್ಸ್ ನೋಡಿ ಇದೆ ಅಂಗನವಾಡಿ ಅಲ್ಲಿ ಒಂದು ದೊಡ್ಡ ಪೇರಳೆಯ ಮರ ಕೂಡ ಉಂಟು ಸೊ ನೋಡಿ ನಾನಿಲ್ಲಿ ಅಂಗನವಾಡಿಯಲ್ಲಿ ಕಲಿತಾ ಇರುವಾಗ ಇಷ್ಟು ದೊಡ್ಡದಿರಲಿಲ್ಲ ಈ ಪೇರಳೆಯ ಮರ ಇವಾಗ ತುಂಬಾ ದೊಡ್ಡದಾಗಿದೆ ತುಂಬಾ ಪೇರಳೆ ಆಗ್ತಾ ಉಂಟು ಇವಾಗ ಫ್ರೆಂಡ್ಸ್ ಇದು ಅಂಗನವಾಡಿ ಈ ಕಡೆ ಸ್ವಲ್ಪ ಜಾಗ ಇದೆ ಫ್ರೆಂಡ್ಸ್ ಅಲ್ಲಿ ಅವರು ತರಕಾರಿ ಬೆಳೆಸ್ತಾರೆ ತರಕಾರಿ ಬೆಳೆಸಿ ಮಕ್ಕಳಿಗೆ ಅದೇ ತರಕಾರಿಯಿಂದ ಪದಾರ್ಥ ಮಾಡಿ ಕೊಡ್ತಾರೆ ಒಳಗಡೆ ತಲುಪಿದ್ವಿ ಫ್ರೆಂಡ್ಸ್ ನಾವು ಇವಾಗ ಇಲ್ಲಿ ನೋಡಿದ್ರೆ ಹೊರಗಡೆ ವ್ಯೂ ತುಂಬಾ ಹತ್ರದಿಂದ ವಾಹನ ಹೋಗುವಂತದ್ದೆಲ್ಲ ಕಾಣ್ತದೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ನೋಡೋಕೆ ನಾನು ಇವಾಗ ನಾನು ಕಲ್ತಂತಹ ಅಂಗನವಾಡಿಯ ಒಳಗೆ ಬಂದಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಅಂಗನವಾಡಿಯ ಟೀಚರ್ ಇಲ್ಲಿದ್ದಾರೆ ಇವರನ್ನು ಪರಿಚಯ ಮಾಡಿಕೊಡ್ತೇನೆ ಇವರ ಹೆಸರು ಗೀತಾ ಎಂ ನಮಸ್ತೆ ನಾನು ಈ ಅಂಗನವಾಡಿಯ ಟೀಚರು ನಾನು 2008 ಈ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವಳು ನನ್ನ ಅಂಗನವಾಡಿಯ ಸ್ಟೂಡೆಂಟ್ ಆಗಿ ಇಲ್ಲಿ ಕಲಿತಂತ ಹುಡುಗಿ ಅಂದ್ರೆ ವರ್ಷಗಳ ಮೊದಲು ನಮ್ಮ ಅಂಗನವಾಡಿಗಳು ಈ ತರ ಇರಲಿಲ್ಲ ಕೇವಲ ಒಂದು ಅಂಗನವಾಡಿ ಸ್ವಲ್ಪ ಗಂಜಿ ಕೊಡ್ತಾ ಇದ್ದದು ಆದ್ರೆ ಈಗ ವೆರೈಟಿ ಆದಂತ ಫುಡ್ಗಳು ನಾವು ಕೊಡುವಂತದ್ದು ಮಕ್ಕಳಿಗೆ ಮೊಟ್ಟೆ ಉಂಟು ಹಾಲು ಉಂಟು ಅದೇ ರೀತಿಯಲ್ಲಿ ಮನೆಗೆ ಗರ್ಭಿಣಿಗಳಿಗೂ ಮೊದಲೇ ವಿಶ್ವ ಅಮ್ಮಂದಿರಿಗೂ ಅದೇ ರೀತಿಯಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ ನಾವು ಕೊಡುವಂತದ್ದು ತುಂಬಾ ಬೆಳವಣಿಗೆ ಕಡಿಮೆ ಇದ್ದಂತ ಮಕ್ಕಳಿಗೆ ಸ್ಪೆಷಲ್ ಫುಡ್ಗಳನ್ನು ಕೊಡುವಂತದ್ದು ಹಾಗೆ ಹತ್ತು ಹಲವು ಪದ್ಧತಿಗಳೊಂದಿಗೆ ನಮ್ಮ ಅಂಗನವಾಡಿ ನಮ್ಮ ಅಲ್ಲ ಇಲ್ಲಿ ಆಲ್ ಇಂಡಿಯಾವೇ ಒಳ್ಳೆ ರೀತಿಯಲ್ಲಿ ಅಂಗನವಾಡಿ ಪ್ರವರ್ತನವು ನಡೀತಾ ಉಂಟು ಮೊದಲು ಶಾಲೆಯಲ್ಲಿ ಮಾತ್ರ ಪುಸ್ತಕಗಳಿತ್ತು ಆದ್ರೆ ಈಗ ಅಂಗನವಾಡಿಗಳಲ್ಲೂ ಸಹ ಪುಸ್ತಕಗಳುಂಟು ಮಕ್ಕಳಿಗೆ ಕಲಿಸುವಂತಹ ವಿಷಯಗಳುಂಟು ಹಾಗೆ ಒಟ್ಟಿನಲ್ಲಿ ಅಂಗನವಾಡಿಯ ಪ್ರವರ್ತನವು ಶಾಲೆಯ ಜೊತೆಗೆ ಅವರೊಂದಿಗೆ ಸರಿ ಸಮಾನವಾಗಿ ಅಂಗನವಾಡಿಯನ್ನು ಕೊಂಡು ಹೋಗ್ಲಿಕ್ಕೆ ಸರಕಾರವು ಹಲವು ಪದ್ಧತಿಗಳನ್ನು ಕೊಡ್ತಾ ಉಂಟು ಆ ಪದ್ಧತಿಗಳಲ್ಲಿ ಒಂದು ಈಗ ನ್ಯೂಟ್ರೇಷನ್ ಮಂತ್ ಈ ಸೆಪ್ಟೆಂಬರ್ ತಿಂಗಳು ಅಂತ ಹೇಳಿದ್ರೆ ನ್ಯೂಟ್ರೇಷನ್ ಮಂತ್ ಅದನ್ನು ನಾವು ಆಲ್ ಇಂಡಿಯಾದಲ್ಲಿ ಆಚರಿಸುವಂಥದ್ದು ಹಲವು ಬಣ್ಣಗಳಲ್ಲಿ ಒಂದೊಂದು ದಿನ ಒಂದೊಂದು ಬಣ್ಣಗಳನ್ನು ಇಟ್ಟುಕೊಂಡು ವೆರೈಟಿ ಫುಡ್ಗಳನ್ನು ಕೊಟ್ಟು ನಮ್ಮ ದೇಶದಿಂದಲೇ ಯಾವುದೇ ರೀತಿಯ ಪೋಷಕಾಹಾರದ ಕೊರತೆ ಇದ್ದ ಮಕ್ಕಳು ಇಲ್ಲ ಅಂತ ಹೇಳಿ ಮಾಡುವಂತಹ ಲಕ್ಷ್ಯವನ್ನು ಇಟ್ಟುಕೊಂಡು ಸರ್ಕಾರವು ಹಲವು ಪದ್ಧತಿಯನ್ನು ಆಯೋಜಿಸಿದ್ದಾರೆ ಅದರಲ್ಲಿ ಒಂದು ನ್ಯೂಟ್ರಿಷನ್ ಡೇ ನ್ಯೂಟ್ರಿಷನ್ ಮಂತ್ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ ಇವತ್ತು ಅದರ ಭಾಗವಾಗಿ ವೈಟ್ ಡೇ ಎಲ್ಲರೂ ಬಿಳಿ ವಸ್ತ್ರಗಳನ್ನು ಧರಿಸಿ ಬಿಳಿ ರೀತಿಯ ಆಹಾರವನ್ನು ತಯಾರಿಸಿ ಅದರಲ್ಲಿ ಯಾವ ರೀತಿಯ ವಿಟಮಿನ್ಸ್ಗಳು ಮಕ್ಕಳಿಗೆ ಸಿಗ್ತದೆ ಜೊತೆಗೆ ಅವರ ಶರೀರದಲ್ಲಿರುವಂತಹ ಆರೋಗ್ಯ ಸ್ಥಿತಿಯನ್ನು ಉತ್ತಮ ಹೇಗೆ ಉತ್ತಮಪಡಿಸಬಹುದು ಎಂಬುದರ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡುವುದಕ್ಕೆ ಬೇಕಾಗಿ ಈ ದಿನ ವೈಟ್ ಡೇ ಆಗಿ ಆಚರಿಸುವಂಥದ್ದು ಹೆಸರು ವಿಜಯಲಕ್ಷ್ಮಿ ಅಂತ ಹೇಳಿ ಇವರು ಈ ಅಂಗನವಾಡಿಯ ಹೆಲ್ಪರ್ ನಾನು ಕಲಿತಾ ಇರುವಾಗ ಕೂಡ ಇವರೇ ನಂಗೆ ಹೆಲ್ಪರ್ ಆಗಿದ್ರು ಈ ಅಂಗನವಾಡಿಗೆ ನಾನು ಕಲಿತಾ ಇರುವಾಗ ಇಷ್ಟೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಏನು ನಾನು ಇವತ್ತು ತೋರಿಸ್ಕೊಡ್ತೇನೆ ಹೇಗೆ ಎಲ್ಲ ಇಂಪ್ರೂವ್ ಆಗಿದೆ ಕರೆಂಟ್ ಫೆಸಿಲಿಟಿ ಎಲ್ಲ ಇರಲಿಲ್ಲ ನಾನು ಕಲಿತಾ ಇರುವಾಗ ಈಗ ತುಂಬಾ ಇಂಪ್ರೂವ್ ಆಗಿದೆ ಲಾಕ್ಡೌನ್ ಆಗಿರುವುದರಿಂದ ಈಗ ಮಕ್ಕಳು ಬರುವುದಿಲ್ಲ ಸೊ ಅದರಿಂದ ಈಗ ಖಾಲಿ ಖಾಲಿಯಾಗಿ ಕಾಣ್ತಾ ಉಂಟು ಚೇರ್ ನೋಡಿ ಫ್ರೆಂಡ್ಸ್ ತುಂಬಾ ಚಾರ್ಟ್ ಎಲ್ಲ ಮಾಡಿ ಹಾಕಿದ್ದಾರೆ ಮಕ್ಕಳಿಗೆ ಕಲಿಲಿಕ್ಕೋಸ್ಕರ ಸೊ ಇಲ್ಲಿ ನೋಡ್ಬೋದು
ನೀವಿಲ್ಲಿ ನೋಡಬಹುದು ಬೇಬಿ ಸ್ಕೇಲ್ ಅಂತ ಚಿಕ್ಕ ಮಕ್ಕಳನ್ನು ಇಲ್ಲಿ ಮಲಗಿಸಿಕೊಂಡು ಇದರಲ್ಲಿ ಅವರ ವೇಟ್ ಅನ್ನು ನೋಡುವಂತಹ ಒಂದು ಮಿಷಿನ್ ಆಗಿದೆ ಇದು. ನೋಡಬಹುದು ದೊಡ್ಡವರ ವೆಯ್ಟ್ ನೋಡುವಂತಹ ಮಿಷಿನ್. ಸೊ ನಾನು ಇವಾಗ ಆನ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಆನ್ ಆಯ್ತು, ನಾನು ಅದ್ರ ಮೇಲೆ ನಿಂತಾ ಇದ್ದೇನೆ. ವೆಯ್ಟ್ ಎಷ್ಟುಂಟು ಅಂತ ನೋಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಹೈಟ್ ನೋಡುವಂತಹ ಒಂದು ಸ್ಕೇಲ್. ಸೊ ನಾನು ಇವಾಗ ಇದರ ಮೇಲೆ ನಿಲ್ತಾ ಇದ್ದೇನೆ. ನನ್ನ ಹೈಟ್ ಎಷ್ಟುಂಟು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ವೇಸ್ಟ್ ಮೆಟೀರಿಯಲಿಂದ ತುಂಬ ವಸ್ತುಗಳನ್ನು ಮಾಡಿದ್ದಾರೆ, ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೇನೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹತ್ತಿಯಿಂದ ಗೊಂಬೆ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಥರ್ಮೋಕೂಲಿಂದ ಮನೆ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಮೀನು ತುಂಬ ರೀತಿಯ ನಾನಾ ಥರದ ವೇಸ್ಟ್ ಮೆಟೀರಿಯಲಿಂದ ತುಂಬ ಐಟಮ್ಸ್ ಮಾಡಿಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನಿವಾಗ ಅಂಗನವಾಡಿಯ ಅಡಿಗೆ ರೂಮನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಆಟಾಡುವ ಸಾಮಗ್ರಿ ಎಲ್ಲ ಇದೆ, ಮೇಲೆ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ತುಂಬ ನೀಟಾಗಿ ಇಟ್ಟಿದ್ದಾರೆ. ನಾವು ಕಲಿತಿರುವಾಗ ಇಂಥ ಮಿಷಿನಲ್ಲಿ ನಮ್ಮ ತೂಕವನ್ನು ಮಾಡ್ತಾ ಇದ್ರು ಫ್ರೆಂಡ್ಸ್. ಇವಾಗಂತೂ ತುಂಬ ಇಂಪ್ರೂವ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಬಿಲ್ಡಿಂಗಲ್ಲಿ ಮೀಟಿಂಗ್ ನಡೀತದೆ. ನಾನು ಒಂದು ಸಂಘದಲ್ಲಿದ್ದೇನೆ. ಸೊ ಈ ಬಿಲ್ಡಿಂಗ್ನೊಳಗಡೆ ತುಂಬ ಸಂಘದ ಮೀಟಿಂಗ್ಗಳು ವಾರ ವಾರ ನಡೀತಾ ಇರ್ತದೆ. ಸೊ ಇಲ್ಲಿ ನೋಡ್ಬೋದು ತುಂಬ ಚೇರ್ಸ್ ಎಲ್ಲ ಇಟ್ಟಿದ್ದೇವೆ. ವಾರದಲ್ಲಿ ಒಂದು ದಿವಸ ಮೀಟಿಂಗ್ ನಡೀತದೆ. ನಮ್ಮ ಮೀಟಿಂಗ್ ಶನಿವಾರ ನಡೀತದೆ. ನಾನು ಕೂಡ ಒಂದು ಸಂಘದಲ್ಲಿದ್ದೇನೆ ಅಧ್ಯಕ್ಷರಾಗಿ. ನೀವು ನೋಡ್ತಾ ಇದ್ದೀರಲ್ಲ ಈ ಕಂಬಿ, ಅದರಲ್ಲಿ ಮಕ್ಕಳೆಲ್ಲ ಉಯ್ಯಾಲೆ ಆಟ ಆಡ್ತಾ ಇರ್ತಾರೆ. ಇವಾಗ ಜೋರಾಗಿ ಮಳೆ ಗಾಳಿ ಎಲ್ಲ ಬರ್ತಾ ಉಂಟು. ಸೊ ಇದು ಹೈವೇ ನೋಡ್ತಾ ಇದ್ದೀರಲ್ಲ. ಇಲ್ಲಿ ಬರುವಂತಹ ಎಲ್ಲ ಅಂಗನವಾಡಿಯ ಮಕ್ಕಳು ದಿನಾಲು ಯಾವಾಗಾದ್ರೂ ಒಂದೊಂದು ತರಕಾರಿಗಳಲ್ಲಿ ಇಲ್ಲಿ ಹಾಕ್ತಾರಂತೆ. ಸೊ ಅದನ್ನು ಇಲ್ಲಿ ಮಧ್ಯಾಹ್ನದ ಪದಾರ್ಥಕ್ಕೆ ಹಾಕ್ತಾರೆ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಕಾಣುವಂತಹ ಈ ಅಂಗಡಿ, ಇಲ್ಲಿ ಎಲ್ಲ ತರಹದ ಸಾಮಗ್ರಿಗಳು ಆಲ್ಮೋಸ್ಟ್ ಸಿಗ್ತದೆ. ಈ ಅಂಗನವಾಡಿ ಹತ್ತಿರ ಇನ್ನೊಂದು ಶಾಪ್ ಇದೆ, ಇದು ಕೂಡ ಅಲ್ಲೇ ಹತ್ತಿರ ಇರುವಂತಹ ಒಂದು ಶಾಪ್ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇದುವರೆಗೂ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ.